ಸರ್, ಹೈಕಮಾಂಡ್ಗೆ ಗೊತ್ತು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ಇಲ್ಲಿ ಗೆಲ್ಲದಕ್ಕೆ ಏನ್ ಬೇಕೋ ಅದು ಮಾಡ್ತಾರೆ. ಮಾಡಿದಾಗ ನಮ್ ಗುರಿ ಒಂದೇ ಇರೋದು. ಇವಾಗ ಇರೋ ಶಾಸಕರು ಏನು ಅನ್ಯಾಯ ನಡೀತಾ ಇದೆ ಜನಕ್ಕೆ, ಅವ್ರನ್ನ ಆಚೆ ಹಾಕ್ಬೇಕು ಅನ್ನೋ ಒಂದೇ ಗುರಿ ಇರೋದು. ಅದು ನೇರವಾಗಿ ಎಲ್ಲರಿಗೂ ಗೊತ್ತು, ಬಹಿರಂಗವಾಗೆ ನಾವು ಮಾತಾಡಿದೀವಿ ಅದ್ರ ಬಗ್ಗೆ. ಸೊ ಅದಕ್ಕೆ ಕುರಿತು ಏನು ಹೈಕಮಾಂಡ್ ಏನು ನಿರ್ಧಾರ ತಗೊಂತದೋ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ನಮ್ಮ ಗುರಿ ಒಂದೇ ಇರೋದು ಸದ್ಯಕ್ಕೆ. ಸೊ ಪಾರ್ಟಿ ಕಷ್ಟ ಕಾಲದಲ್ಲಿದ್ದಾಗ ನಾನು ಎಲ್ಲರಿಗೂ ಬಂದು ಸಹಾಯ ಮಾಡಿ ಪಾರ್ಟಿ ಕಟ್ಟಿದ್ದೀನಿ. ಪಾರ್ಟಿ ಕಟ್ಟಿರೋ ರೀಸನ್ನು ನಾನೇನು ಒಂದು ಪೊಸಿಷನ್ ಬರಬೇಕು ಅನ್ನೋ ಒಂದು ರೀಸನ್ ಅಲ್ಲ. ಇಲ್ಲಿ ಜನರನ್ನ ಒಂದು ಒಗ್ಗೂಡಿ ಒಂದು ಸಂಘಟನೆ ಮಾಡಿ ಅವ್ರಿಗೆ ಧೈರ್ಯ ತುಂಬೋ ಒಂದು ನಿಟ್ಟಿನಲ್ಲಿ ನಾನು ಪಾರ್ಟಿ ಕಟ್ಟಿರೋದು. ಸೊ ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಮುಂದೆ ಏನು ನಿರ್ಧಾರ ಆಗ್ತದೋ ಆಗಲಿ, ಏನು ತೊಂದರೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ನೀವು ನೋಡಿದಾಗೆ ಸುಮಾರು ಒಂದು 2-3 ಹೆಸರು ಕೇಳಿ ಬರ್ತಾ ಇದೆ. ಸೊ ಎಲ್ಲರೂ ಒಂದು 2-3 ಆಕಾಂಕ್ಷಿಗಳಿದ್ದಾರೆ. ಇದು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ತೀರ್ಮಾನ ಮೊದಲಿಗೆ. ಬಟ್ ನಾನು ಒಂದು ಹೇಳೋದಾದರೆ, ನಾನು ಒಂದು ಪ್ರಬಲವಾದ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಸಕ್ರಿಯವಾಗಿ 3 ವರ್ಷಗಳಿಂದ ಸತತವಾಗಿ ಕರೋನಾ ಟೈಮಿಂದ ಚಿಕ್ಕಬಳ್ಳಾಪುರದಲ್ಲಿ ಸತತವಾಗಿದ್ದು ಜನಪರ ಕೆಲಸಗಳು ಮಾಡ್ಕೊಂಬರ್ತಾ ಇದ್ದೀವಿ, ಜನಸೇವೆ ಮಾಡ್ಕೊಂಬರ್ತಾ ಇದ್ದೀವಿ, ಜನರಿಗೋಸ್ಕರನೇ ಮುಡುಪಾಗಿ ಇಟ್ಬಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರಕ್ಕೆ ಒಂದು ಅಧಿಕಾರ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಅಧಿಕಾರ ನಡೆಸಲಿಕ್ಕೆ ಒಬ್ಬ ಯೋಗ್ಯ ನಾಯಕರು ಬೇಕಿಲ್ಲಿ ಅಲ್ವಾ? ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ನಾವು ನೋಡಿದ್ದೀವಿ ಈಗಾಗಲೇ ನಮ್ಮ ರಾಜಕೀಯ ಚಿತ್ರಣ ಹದಗೆಟ್ಬಿಟ್ಟಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಹೈಕಮಾಂಡು ಇದಕ್ಕೆ ತೀರ್ಮಾನ ತಗೊಳ್ತದೆ. ಹಾಗೂ ಚಿಕ್ಕಬಳ್ಳಾಪುರ ಜನತೆ ಒಲವು ಕೊಡಬೇಕು. ಯಾರೇ ಒಬ್ಬ ನಾಯಕನಿಗೆ ಚಿಕ್ಕಬಳ್ಳಾಪುರ ಜನತೆ ಒಲವು ಕೊಡಬೇಕು, ಎಲ್ಲ ಲೀಡರು ಒಲವು ಕೊಡಬೇಕು ಅಲ್ವಾ? ಈ ನಾಯಕ ಬಂದರೆ ಚಿಕ್ಕಬಳ್ಳಾಪುರದಲ್ಲಿ ಹೇಗೆ ಜನರ ಮಧ್ಯೆ ಇರ್ತಾರೆ, ಜನರಿಗೋಸ್ಕರ ಇರ್ತಾರೆ ಅನ್ನೋದು ಬೇಕು.